ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಿಥುನ್. ಇವತ್ತೊಂದು ಸೂಪರ್ ಆಗಿರೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏಡಿ ಪ್ರಾನ್ಸ್ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಹಾಗೆ ಈಸಿಯಾಗಿ ಹೇಗೆ ನಾವು ಕ್ಲೀನ್ ಮಾಡ್ಬೋದು ಪ್ರಾನ್ಸ್ನ, ಸೀಗಡಿನ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1.5 kg ಇದೆ. ಇದು ತೀರಾ ದೊಡ್ಡ ಸೈಜು ಅಲ್ಲ, ತೀರಾ ಚಿಕ್ಕ ಸೈಜು ಅಲ್ಲ, ಒಂದು ಮೀಡಿಯಂ ಸೈಜ್ ಇದೆ. ಮೊದಲನೇದಾಗಿ ಅದರ ತಲೆನ ಈ ಥರ ಓಪನ್ ಮಾಡಿಬಿಟ್ಟು ತೆಗೆದುಬಿಟ್ಟು ಬರೀ ಕೈಯಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನಾವು ಮೀನ್ ಕ್ಲೀನ್ ಮಾಡೋಕ್ಕಿಂತ ಈಸಿಯಾಗಿ ಸೀಗಡಿನ ಕ್ಲೀನ್ ಮಾಡ್ಬೋದು. ಈ ಥರ ಫಸ್ಟು ಅದ್ರ ತಲೆನ ತೆಗಿಬೇಕು. ತಲೆ ಅದು ವೇಸ್ಟ್, ಅದನ್ನೇನು ಯೂಸ್ ಮಾಡಲ್ಲ. ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ಹಾರ್ಡಾಗಿರುತ್ತೆ ಅದ್ರ ಸ್ಕಿನ್ನು, ಅದನ್ನು ಕ್ಲೀನಾಗಿ ಕೈಯಲ್ಲೇ ಬರುತ್ತೆ, ಈಸಿಯಾಗಿ ಬರುತ್ತೆ, ಆ ಥರ ತೆಕ್ಕೋಬೇಕು. ಇದನ್ನು ತೆಗೆದ್ಮೇಲೆ ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ, ಅದನ್ನೆಲ್ಲ ನಾನು ಮತ್ತೆ ತೋರಿಸ್ತೀನಿ. ಫಸ್ಟು ಈ ಥರ ಎಲ್ಲದನ್ನು ತೆಗೆದಿಟ್ಕೋಬೇಕಾಗುತ್ತೆ. ನಾನು ಅಮ್ಮ ಇಬ್ಬರು ಕ್ಲೀನ್ ಮಾಡ್ತಾ ಇದ್ದೀವಿ, ಯಾಕಂದರೆ ಜಾಸ್ತಿ ಇದೆಯಲ್ವಾ, ತುಂಬ ಹೊತ್ತಾಗುತ್ತೆ ಅಂತೇಳಿ ಅಮ್ಮ ನಾನು ಇಬ್ಬರು ಕ್ಲೀನ್ ಮಾಡ್ತಾ ಇದ್ದೀವಿ. ಫಸ್ಟು ಈ ಥರ ಎಲ್ಲ ತೆಗೆದಿಟ್ಕೊಂಡು ಆಮೇಲೆ ಅದರ ಮೇಲ್ಭಾಗನ ಕಟ್ ಮಾಡಿ ಕ್ಲೀನ್ ಮಾಡುವಾಗ ಈಸಿ ಆಗುತ್ತೆ ಅಂತೇಳಿ ಈ ಥರ ಬೇಗ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆ ಥರ ಎಲ್ಲ ತೆಗೆದಿಟ್ಕೊಂಡಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲದ್ರದ್ದು ತಲೆ ತೆಗೆದ್ಬಿಟ್ಟು ಅದು ಮೇಲ್ಗಡೆ ಇರೋ ಸ್ಕಿನ್ನನ್ನು ತೆಗೆದಿದ್ದೀನಿ. ಹಾರ್ಡಾಗಿರುತ್ತಲ್ವ ಸ್ಕಿನ್ನು, ಅದನ್ನು ತೆಗೆದಿದ್ದೀನಿ. ಅದರ ತಲೆ ನೋಡಿ ಎಷ್ಟು ಇದೆ. ಆ ಮಾಂಸಕ್ಕಿಂತ ಜಾಸ್ತಿ ವೇಸ್ಟೇ ಇದೆ. ಅದು ವೇಸ್ಟು, ಅದನ್ನು ಇನ್ನು ಯೂಸ್ ಆಗಲ್ಲ, ಬರೀ ಅಷ್ಟು ಮಾತ್ರ ನಮಗೆ ಯೂಸ್ ಆಗೋದು. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಆ ಥರ ತೆಗೆದಿಟ್ಕೊಂಡ್ವಲ್ಲ, ಅದ್ರ ಮೇಲ್ಗಡೆ ಭಾಗ ಈ ಥರ ಒಂದು ಚಾಕುನಲ್ಲಿ ಕಟ್ ಮಾಡಿಬಿಟ್ಟು ಓಪನ್ ಮಾಡಿದರೆ ನಮಗೆ ಅದ್ರ ವೇಸ್ಟು ಸಿಗುತ್ತೆ. ಇದನ್ನು ನಾವು ಕ್ಲೀನ್ ಮಾಡಲೇಬೇಕು. ಕೆಲವೊಬ್ಬರಿಗೆ ಇದು ಗೊತ್ತಿಲ್ಲ ಈ ಥರ ಕ್ಲೀನ್ ಮಾಡಬೇಕು ಅಂತ, ಬಟ್ ಇದನ್ನು ಕ್ಲೀನ್ ಮಾಡಲೇಬೇಕು. ಇದು ಅದ್ರ ವೇಸ್ಟು. ಇದನ್ನು ಹಾಗೆ ಹಾಕಿ ಮಾಡಿದರೆ ನಮಗೆ ಫುಡ್ ಇನ್ಫೆಕ್ಷನ್ ಏನಾದರೂ ಆಗುತ್ತೆ. ಹಾಗಾಗಿ ಇದನ್ನು ಮಸ್ಟಾಗಿ ನಾವು ಕ್ಲೀನ್ ಮಾಡಬೇಕು ಈ ಥರ. ಇನ್ನೊಂದು ತೋರಿಸ್ತೀನಿ. ಈ ಥರ ಇರುತ್ತಲ್ವ, ಅದ್ರ ಮೇಲ್ಭಾಗನ ಈ ಥರ ಚಾಕುನಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಿದರೆ ನಮಗೆ ಅದ್ರ ವೇಸ್ಟ್ ಗೊತ್ತಾಗುತ್ತೆ. ಅದ್ರ ವೇಸ್ಟನ್ನ ತೆಗೆದ್ರೆ ಆಯಿತು. ಈ ಥರ ತೆಗಿಬೇಕಾಗುತ್ತೆ. ಮೀನೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ, ಬಟ್ ಇದು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಆದರೆ ತುಂಬ ಇದ್ದರೆ ಸ್ವಲ್ಪ ಕಷ್ಟ. ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಆದರೆ ಇನ್ನೂ ಬೇಗ ಕ್ಲೀನ್ ಮಾಡ್ಕೋಬೋದು. ಇದು ತುಂಬ ದೊಡ್ಡದು ಇಲ್ಲ, ತುಂಬ ಸಣ್ಣದೂ ಇಲ್ಲ, ಮೀಡಿಯಂ ಸೈಜ್ ಇದೆ. ಆದರೆ ಸೀಗಡಿ ಬಾಡಿಗೆ ತುಂಬ ಹೀಟು ಅಂತ ಹೇಳ್ತಾರೆ. ನಾನಿವಾಗ ಎಲ್ಲಾದ್ರದ್ದು ಈ ಥರ ತೆಗೆದ್ಬಿಟ್ಟು ಕ್ಲೀನಾಗಿ ಒಂದು 3-4 ಸತಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಸ್ವಲ್ಪ ಮಸಾಲೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ. ನಾನು ಏನೇನು ಮಸಾಲೆ ಹಾಕ್ತೀನಿ ಅನ್ನೋದನ್ನು ನೋಡೋಣ. ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಒಂದು 1/2 ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಬೇರೆ ಮಸಾಲೆ ತೆಗಿಯೋಕ್ಕಿದೆ, ಅದಕ್ಕೂ ಉಪ್ಪು ಹಾಕ್ತೀವಿ, ಇದಕ್ಕೂ ಒಂದು ಸ್ವಲ್ಪ. ಇದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟು ನೋಡಿ ಉಪ್ಪು ಹಾಕ್ಕೊಂಡ್ಬಿಟ್ಟು, ನೀರೇನು ಆ್ಯಡ್ ಮಾಡೋದು ಬೇಡ, ಇಷ್ಟೇ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ನೀರು ಹಾಕಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ಹಾಗಾಗಿ ನೀರೇನು ಹಾಕಬಾರ್ದು, ಅದರಲ್ಲಿರೋ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕಾಗತ್ತೆ. ಈ ಥರ ಮಾಡಿ ಫ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗುತ್ತೆ. ಬೇಕಾದರೆ ನಾವು ಇದನ್ನು ಹೀಗೆ ಫ್ರೈ ಮಾಡಿಬಿಟ್ಟು ಕಬಾಬ್ ಥರ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸು ಹಾಗೆ ಇಡೋಣ. ಇದೊಂದು 10-15 ನಿಮಿಷ ಹಾಗೆ ಇರಲಿ. ನೆಕ್ಸ್ಟು ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಡೀಪ್ ಫ್ರೈ ಏನಲ್ಲ, ಹಾಗೆ ಸ್ವಲ್ಪ ಎಣ್ಣೆನೂ ಅಲ್ಲ, ತೀರ ಜಾಸ್ತಿನೂ ಅಲ್ಲ, ಒಂದು ಮೀಡಿಯಮ್ ಎಣ್ಣೆನ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಲಿ. ಎಣ್ಣೆ ಚೆನ್ನಾಗಿ ಕಾದಮೇಲೆ ನಾವು ಮಸಾಲೆ ಹಾಕಿ ಇಟ್ಟಿದ್ವಲ್ಲ ಸೀಗಡಿ, ಅದನ್ನು ಈ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ಒಂದೇ ಟ್ರಿಪ್ಪಿಗೆ ಹಾಕ್ತಿಲ್ಲ, ನಾನು 2 ಟ್ರಿಪ್ಪಿಗೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಡೀಪ್ ಫ್ರೈ ಮಾಡಬೇಕು ಅಂತ ಏನಿಲ್ಲ. ನಾನು ನೋಡಿ ಅಷ್ಟರಲ್ಲಿ 1/2 ಇದಕ್ಕೆ ಹಾಕಿ ಒಂದೇ ಸತಿ ಫ್ರೈ ಮಾಡ್ತಾ ಇದ್ದೀನಿ, ಇನ್ನು 1/2 ನೆಕ್ಸ್ಟ್ ಟ್ರಿಪ್ಪಿಗೆ ಹಾಗೆ ತೆಗೆದಿರ್ತಾ ಇದ್ದೀನಿ. ಇಷ್ಟನ್ನು ಹಾಗೆ ತೆಗೆದಿರ್ತೀನಿ, ಇಷ್ಟನ್ನು ಮಾತ್ರ ನಾನಿವಾಗ ಫ್ರೈ ಮಾಡ್ತಿರೋದು. ಇವಾಗಲೇ ಮಿಕ್ಸ್ ಮಾಡಿಕೊಡ್ಬಾರ್ದು, ಯಾಕಂದರೆ ಅದರಲ್ಲಿರೋ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ ಎಣ್ಣೆಗೆ. ಹಾಗಾಗಿ ಒಂದು 2 ಮಿನಿಟ್ಸು ಹಾಗೆ ಇರಲಿ. ಹೀಗಿಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಆಯಿತು. ಸಿಮ್ಮಲ್ಲಿಟ್ಟರೂ ಆಗುತ್ತೆ, ಸ್ವಲ್ಪ ಜೋರು ಊರಿನಲ್ಲಿ ಇಟ್ಟರೂ ಆಗುತ್ತೆ. ಹೀಗೆ ಇದು ಸ್ವಲ್ಪ ಫ್ರೈ ಆಗಬೇಕು, ಒಂದು ಸೈಡ್ ಫ್ರೈ ಆಗಲಿ.
ಒಂದು ಸೈಡ್ ಫ್ರೈ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಅದು ಒಂದು ಸ್ವಲ್ಪ ರೌಂಡ್ ರೌಂಡ್ ಶೇಪಿಗಾಗಿದೆ, ಇನ್ನೂ ಫುಲ್ಲು ರೌಂಡ್ ಆಗುತ್ತೆ ಅದು, ಇನ್ನೂ ಫ್ರೈ ಆಗಬೇಕು. ಒಂದು ಸೈಡ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕಾಗುತ್ತೆ. ಇವಾಗ ನೋಡಿ ಅದರಲ್ಲಿ ನೀರು ಬಿಟ್ಕೊಂಡಿದೆ ಸೀಗಡಿಲಿ, ಸೀಗಡಿಯಲ್ಲಿ ನೀರಿನಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಹೀಗೆ ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಿದೆ, ಯಾವ ಥರ ಫ್ರೈ ಆಗಿದೆ ಅಂತ ನೋಡ್ಬೋದು. ನಮಗೆ ಇವಾಗ ತಿಂದ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ, ಇವಾಗಲೇ ಫುಲ್ ಬೆಂದಿರುತ್ತೆ. ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ, ಯಾಕಂದರೆ ನಾವು ಇನ್ನೊಂದು ಸ್ವಲ್ಪ ತೆಗೆದಿಟ್ಟಿದ್ದೀವಲ್ವಾ, ಅದನ್ನು ಫ್ರೈ ಮಾಡಬೇಕಲ್ವ, ಹಾಗಾಗಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ನೋಡಿ ಆ ಥರ ಫ್ರೈ ಆಗಿದೆ. ಇದು ಹಾಗೆ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಸೀಗಡಿ. ನೆಕ್ಸ್ಟು ಇದರಿಂದ ಸ್ವಲ್ಪ ಎಣ್ಣೆ ಇದೆಯಲ್ವಾ, ಇದಕ್ಕೇನು ಎಕ್ಸ್ಟ್ರಾ ಎಣ್ಣೆ ಆ್ಯಡ್ ಮಾಡೋದು ಬೇಡ. ಅರ್ಧ ತೆಗೆದಿಟ್ಕೊಂಡಿದ್ವಲ್ವಾ ಬೇಯಿಸಿಲ್ದಿರೋ ಸೀಗಡಿ, ಮತ್ತೆ ಅದನ್ನು ಹಾಕಿಬಿಟ್ಟು ಇವಾಗ ಹೇಗೆ ನಾನು ಫ್ರೈ ಮಾಡಿಕೊಂಡೆ ಹಾಗೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಏನು ಎಕ್ಸ್ಟ್ರಾ ಹಾಕೋದು ಬೇಡ, ಅದೇ ಎಣ್ಣೆ ಸಾಕು. ನೀವು ಮಾಡುವಾಗ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅಂದರೆ ಬೇಕಾದರೆ ಮತ್ತೆ ಎಣ್ಣೆ ಹಾಕ್ಬೋದು. ಮೊದಲು ಮಾಡಿದ್ವಲ್ವ ಹಾಗೆ ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡ್ ಚೆನ್ನಾಗಿ ಪಲ್ಟಾಯಿಸ್ಬಿಟ್ಟು ನೋಡಿ ಎರಡನೇ ಟ್ರಿಪ್ಪು ಆಗಿದೆ. ಇವಾಗ ಅದನ್ನು ತೆಗಿತಾ ಇದ್ದೀನಿ ಒಂದು ಪ್ಲೇಟಿಗೆ. ಇಷ್ಟ ಆಗಿದೆ. ನೆಕ್ಸ್ಟು ಏನೇನು ಬೇಕು ಅಂತ ನೋಡೋಣ. ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕು, ಒಂದು ಎರಡರಿಂದ ಮೂರು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎರಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಇಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಇನ್ನೇನಿಲ್ಲ. ನೆಕ್ಸ್ಟು ನಾವು ಇವಾಗ ಕರ್ಕೊಂಡ್ವಲ್ವ ಸೀಗಡಿ, ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಕ್ಯಾಪ್ಸಿಕಮ್ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನಮ್ಮನೇಲಿ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ. ಎರಡು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಒಂದು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕ್ಯಾಪ್ಸಿಕಮ್ ಹಾಕಿಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ಈರುಳ್ಳಿ ಕಟ್ ಮಾಡಿದ್ದೀವಲ್ವ, ಅದೇ ಥರ ಕ್ಯಾಪ್ಸಿಕಮ್ನು ಕಟ್ ಮಾಡಿ ಹಾಕಬೇಕು, ಅವಾಗ ಇನ್ನೂ ಚೆನ್ನಾಗಾಗುತ್ತೆ. ಓಕೆ, ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಒಂದೆರಡರಿಂದ ಮೂರು ನಿಮಿಷ. ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾವು ಸೀಗಡಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ, ಇವಾಗ ಈರುಳ್ಳಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗುತ್ತೆ, ಜಾಸ್ತಿ ಹಾಕೋಬೇಡಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ. ಇದಕ್ಕೆ ಚಿಕನ್ ಮಸಾಲ ಆಗಲಿ, ಮಟನ್ ಮಸಾಲ ಆಗಲಿ, ಗರಂ ಮಸಾಲ ಇದೇನು ಬೇಡ, ಇಷ್ಟೇ ಐಟಮ್ಸು, ಜಾಸ್ತಿ ಏನು ಬೇಡ. ಇಷ್ಟು ಹಾಕಿ ಮಾಡಿದ್ರೇ ತುಂಬ ರುಚಿಯಾಗುತ್ತೆ. ಇವಾಗ ನಾನು ಒಂದು ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ. ಅದಕ್ಕೂ ಖಾರ ಪುಡಿ ಹಾಕಿದ್ದೀವಿ, ಇದಕ್ಕೂ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಖಾರ ಪುಡಿ ಧನಿಯಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕಾಗತ್ತೆ. ಈ ಖಾರ ಪುಡಿ ಧನಿಯಾ ಪುಡಿದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಡೋಣ. ತುಂಬ ರುಚಿಯಾಗುತ್ತೆ. ನೀವು ಒಂದು ಸತಿ ನಿಮ್ಮ ಸೀಗಡಿ ತೊಗೊಬಂದಾಗ ಈ ಥರ ಫ್ರೈ ಮಾಡಿ ನೋಡಿ,
ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟು ನಾನು ಇವಾಗ ಫ್ರೈ ಮಾಡಿಟ್ಕೊಂಡಿದ್ನಲ್ವ ಸೀಗಡಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನಾನೊಂದು ಅರ್ಧ ನಿಂಬೆಹಣ್ಣು ರಸನ ಇದಕ್ಕೆ ಹಿಂಡ್ತಾ ಇದ್ದೀನಿ. ಈ ಸೀ ಫುಡ್ಗಳಿಗೆ ಒಂದು ಸ್ವಲ್ಪ ಹುಳಿ ಬಿದ್ದರೆ ಅದ್ರ ರುಚಿನೇ ಚೆನ್ನಾಗಿರುತ್ತೆ, ಅದ್ರ ರುಚಿನೇ ಚೇಂಜ್ ಆಗುತ್ತೆ. ಹಾಗಾಗಿ ಒಂದು ಅರ್ಧ ನಿಂಬೆಹಣ್ಣು ರಸನ ಅದಕ್ಕೆ ಹಿಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜೋರು ಉರಿ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಸಾಕು, ಯಾಕಂದರೆ ಸೀಗಡಿನೂ ಆಲ್ರೆಡಿ ಬೆಂದಿದೆ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. 1-2-3 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಡೋಣ. ಹೀಗೆ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಟ್ಮೇಲೆ ಗ್ಯಾಸ್ನ ಆಫ್ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ಯಾಸಲ್ಲಿ ಆಫ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ರೆ ಸೀಗಡಿ ಫ್ರೈ ರೆಡಿಯಾಗಿರುತ್ತೆ. ನೋಡ್ತಾ ಇದ್ದರೆ ಬಾಯಲ್ಲೆಲ್ಲ ನೀರಿಳಿಯುತ್ತೆ, ಯಾವಾಗ ತಿಂತೀನಪ್ಪ ಅಂತ. ಅಷ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟ್ ಮಾಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.